ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಅರವತ್ತೆರಡು ಸಂಖ್ಯೆ ನೂರ ಹದಿನೆಂಟು ಶಾಂತರು ಧನ್ಯರು ಅವರು ಭೂಮಿಗೆ ಬಾಧ್ಯರಾಗುವರು ಮತ್ತಾಯ ಐದನೇ ಅಧ್ಯಾಯ ಐದನೇ ವಚನ ಸೆಂಚುರಿ ಶಬ್ದಕೋಶವು ನಿರೂಪಿಸುವ ಪ್ರಕಾರ ಶಾಂತತೆಯೆಂದರೆ ಸ್ವಹತೋಟಿಯಲ್ಲಿರುವುದು ಮತ್ತು ಮೃದು ಸ್ವಭಾವದವರಾಗಿರುವುದು ಸುಲಭವಾಗಿ ಕೋಪಗೊಳ್ಳದಿರುವುದು ತೊಂದರೆಗಳಲ್ಲಿ ತಾಳ್ಮೆಯಿಂದ ಸಹಿಸಿಕೊಳ್ಳುವುದು ವೆಬ್ಸ್ಟಾರ್ ಶಬ್ದಕೋಶವು ಶಾಂತತೆಯ ಬಗ್ಗೆ ಹೀಗೆ ಹೇಳುತ್ತದೆ ದೈವಿಕ ಚಿತ್ತಕ್ಕೆ ದೀನತೆಯಿಂದ ಒಪ್ಪಿಸಿಕೊಡುವುದು ನೈತಿಕ ಹಾಗೂ ಧಾರ್ಮಿಕ ಉದ್ದೇಶಗಳಲ್ಲಿ ತಾಳ್ಮೆ ಹಾಗೂ ಮೃದು ಸ್ವಭಾವ ಎಂಬ ಅರ್ಥವಿದೆ ಈ ಅನುಗ್ರಹಕ್ಕೆ ಪ್ರತಿಫಲವೇನೆಂದರೆ ಇತರರಿಗೆ ಸಿಗುವಂಥ ಭವಿಷ್ಯದ ಆಶೀರ್ವಾದವಾಗಿದೆ ಇವರು ದೇವರೊಂದಿಗೆ ಬಾಧ್ಯಸ್ಥರಾಗುವರು ಏಸು ಕ್ರಿಸ್ತನೊಂದಿಗೆ ಸಹ ಬಾಧ್ಯಸ್ಥರಾಗುವರು ಮತ್ತು ಈ ಶ್ರೇಷ್ಠ ಬಾಧ್ಯತೆಯಲ್ಲಿ ಭೂಮಿಯು ಸೇರಿಕೊಂಡಿದೆ ಹೀಗಾಗುವುದರಿಂದ ದೈವಿಕ ಯೋಜನೆಯ ಪ್ರಕಾರ ಈ ಆಶೀರ್ವಾದವನ್ನು ಅವರು ರಾಜ್ಯದ ಅಂತ್ಯದಲ್ಲಿ ಭೂಮಿಯ ಎಲ್ಲ ಜನರ ಮೇಲೆ ಸುರಿಸುವರು